ಜ್ಞಾನೋಕ್ತಿಗಳು 25:21. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಅನ್ನವಿಡು, ಬಾಯಾರಿದ್ದರೆ ಅವನಿಗೆ ನೀರು ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು. ಯಹೋವನು ಅದಕ್ಕೋಸ್ಕರ ನಿನಗೆ ಪ್ರತಿಫಲವನ್ನೂ ಕೊಡುವನು. ನಿನ್ನ ವೈರಿ, ನಿನ್ನ ನಾಶನ ಕೋರಿದವನು ಹಸುವೆಯಿಂದಿರುವಾಗ ಅನ್ನವಿಡು, ಅವನಿಗೆ ಮೇಲನ್ನು ಮಾಡಿರಿ, ಅದಕ್ಕೆ ಪ್ರತಿಫಲವನ್ನು ಯಹೋವನು ನಿಮಗೆ ಅನುಗ್ರಹಿಸುತ್ತಾರೆ. ವೈರಿಗಳನ್ನು ಪ್ರೀತಿಸಿರಿ, ವೈರಿಗಳಿಗೋಸ್ಕರ ಪ್ರಾರ್ಥಿಸಿರಿ. ಶತ್ರು ಹಸುವೆಯಿಂದಿರುವಾಗ ಅನ್ನ ಹಾಕಿರಿ ಎನ್ನುವಂಥದ್ದು ದೇವರ ಮನಸ್ಸಾಗಿದೆ. ಅಂತಹ ದೇವರ ಮನಸ್ಸುಳ್ಳಂತಹ ಎಲಿಷ ಕೋಪಕ್ಕಾಗಲಿ ಕ್ರೋಧಕ್ಕಾಗಲಿ ಅವಕಾಶ ಕೊಡದೆ, ಪ್ರತಿಕಾರಕ್ಕಾಗಲಿ ದ್ವೇಷಕ್ಕಾಗಲಿ ಅವಕಾಶ ಕೊಡಲಾರದೆ ಏನ್ ಮಾಡುತ್ತಾನೆ ಗೊತ್ತಾ? ವೈರಿಗಳಿಗೆ ಊಟ ಬಡಿಸುತ್ತಾನೆ. ವಾಕ್ಯ ಹೇಳ್ತದೆ, ಆ ರೀತಿಯಾಗಿ ನೀವು ಮಾಡುವುದಾದರೆ ಪ್ರತಿಫಲ ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಕ್ಷಮಿಸಲಿಕ್ಕಾಗದೇ ಇರುವಂಥವರು? ಕ್ಷಮಿಸಲಿಕ್ಕಾಗದೇ ಇರುವಂಥವರು, ಅವರು ನಮಗೆ ಬಹಳ ದ್ರೋಹ ಮಾಡಿದ್ದಾರೆ, ಬಹಳ ಮನಸ್ಸು ನೋಯಿಸಿದ್ದಾರೆ, ಏನೇನೋ ಮಾತಾಡಿದ್ದಾರೆ, ನನಗೆ ಸಿಗಬೇಕಾದದ್ದು ಸಿಗಲಾರದಂತೆ ಮಾಡಿದ್ದಾರೆ. ಈ ಲೋಕದಲ್ಲಿ ಯಾರನ್ನೇ ಆಗಲಿ ಕ್ಷಮಿಸುತ್ತೇನೆ, ಅವರನ್ನು ಮಾತ್ರ ಕ್ಷಮಿಸೋದಿಲ್ಲ, ತಾಳಲಿಕ್ಕಾಗ್ತಾ ಇಲ್ಲ ಅವರು ಮಾಡಿದ್ದನ್ನು ಎಂದು ಹೇಳುವುದಾದರೆ ದಯವಿಟ್ಟು ಕೇಳಿ. ನಾವು ಎಷ್ಟೋ ಪಾಪಿಷ್ಟ ಕೆಲಸ ಮಾಡಿದ್ದೇವೆ, ಕ್ಷಮಾಪಣೆಗೆ ನಾವು ಅರ್ಹರು ಅಲ್ಲವೇ ಅಲ್ಲ, ಆದರೆ ದೇವರೇನ್ ಮಾಡಿದ್ದಾರೆ? ನಮ್ಮನ್ನು ಕ್ಷಮಿಸಿದ್ದಾರೆ. ಹಾಗೆ ಕ್ಷಮಿಸಿದ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಕ್ಷಮಿಸಿದ ಪ್ರಕಾರವೇ ನೀವು ಕೂಡ ಹೋಗಿ ನಿಮಗೆ ದ್ರೋಹ ಮಾಡಿದವರನ್ನು ಕ್ಷಮಿಸಿಬಿಡಿರಿ ಎಂದು ಹೇಳಿದ್ದಾರೆ. ಈ ಸೇವಕನು ಕ್ಷಮಿಸುತ್ತಾನೆ, ಪ್ರತಿಫಲ, ಆ ದಿನ ತನ್ನ ಸೇವೆಯಲ್ಲಿ ಪ್ರತಿಫಲ ಕಂಡ. ಕ್ಷಮಿಸಿರಿ ಪ್ರಿಯರೇ. ಎಲೀಷ ಮಾಡಿದ್ದೇನು ಗೊತ್ತಾ? ತನ್ನನ್ನು ಕೊಲ್ಲುವುದಕ್ಕಾಗಿ ಬಂದಂತಹ ದುರ್ಮಾರ್ಗಿಗಳಿಗೆ ದೇವರೇ ಅವರನ್ನು ಅವನ ಕೈಗೆ ಒಪ್ಪಿಸಿದಾಗ ತನ್ನ ಆತ್ಮಿಕತೆಯನ್ನು ತೋರಿಸ್ತಿದ್ದಾನೆ. ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ತಾನೆ, ಊಟ ಬಡಿಸುತ್ತಾನೆ. ಅವರೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ ನಂತರ ತಿರುಗಿ ಅವರು ತಮ್ಮ ರಾಜ್ಯಕ್ಕೆ ಹೊರಟು ಹೋಗ್ತಾರೆ. ಯಾಕೆ ಹಾಗೆ ಮಾಡಿದ? ದೇವರು ಹೇಳಿರುವುದರಿಂದಲೇ ಮಾಡಿದ. ಒಮ್ಮೆ ಭಯಂಕರವಾದ ಮಳೆ ಸುರಿತಾಯಿತು, ಗುಡುಗು ಮಿಂಚು ಇತ್ತು. ಅಂಥಾ ಮಳೆಯಲ್ಲಿ ಒಬ್ಬ ಐಶ್ವರ್ಯವಂತ ವ್ಯಕ್ತಿ ಬೇಟೆಗೆ ಹೋದಂಥವನು ಓಡೋಡಿ ಆ ಅರಣ್ಯದಿಂದ ಹೊರಗೆ ಬರ್ತಾನೆ. ಆ ಮಳೆಯಲ್ಲಿ ಒದ್ದೆಯಾಗುತ್ತಾ ಚಳಿಯಿಂದ ನಡುಗುತ್ತಾ ಯಾರಾದರೂ ಆಶ್ರಯ ಕೊಡುತ್ತಾರೋ ಎಂಬುದಾಗಿ ಹುಡುಕಾಡುತ್ತಿರುವಾಗ ಅಲ್ಲಿ ಎದುರುಗಡೆ ಒಂದು ಸಣ್ಣ ಗುಡಿಸಿಲಲ್ಲಿರುವ ಒಬ್ಬ ವ್ಯಕ್ತಿ ಬಾಯ ಒಳಗಡೆ ಬಾ ಎಂಬುದಾಗಿ ಆಹ್ವಾನಿಸಿದ. ನಡುಗುತ್ತಿರುವ ಆ ಐಶ್ವರ್ಯವಂತನಿಗೆ ಟವಲ್ ಕೊಡುತ್ತಾನೆ, ಬಿಸಿ ಬಿಸಿ ಟೀ ಮಾಡಿ ಕೊಡ್ತಾನೆ. ಅವನು ಟೀ ಕುಡಿಯುವ ಸಮಯದಲ್ಲಿ ಐಶ್ವರ್ಯವಂತ ವ್ಯಕ್ತಿ ಹಸುವೆಂದಿದ್ದಾನೆಂದು ಗುರುತಿಸಿದ. ತಕ್ಷಣವೇ ಹಿಟ್ಟಿನಿಂದ ರೊಟ್ಟಿಯನ್ನು ಮಾಡ್ತಾನೆ, ಪಕ್ಕದಲ್ಲಿ ಕೋಳಿದ್ರೆ ಅದನ್ನು ಕೊಯ್ತಾನೆ. ಆ ಕೋಳಿಯನ್ನು ಕೊಯ್ದು ಸಾರನ್ನು ಮಾಡಿ ಆ ರೊಟ್ಟಿಯೊಂದಿಗೆ ಕೋಳಿ ಸಾರನ್ನು ಬಡಿಸಿ ಅವನಿಗೆ ಪ್ಲೇಟಲ್ಲಿ ಕೊಟ್ಟಾಗ ಒಂದು ಕಡೆ ಹಸುವೆಯಿಂದಿದ್ದಾನೆ, ಇನ್ನೊಂದು ಕಡೆ ಚಳಿಯಿಂದ ನಡುಗುತ್ತಿದ್ದಾನೆ, ಗಬಗಬ ಅಂತ ತಿನ್ನುತ್ತಿದ್ದ. ಸ್ವಲ್ಪ ತಾದ್ಮೇಲೆ ಆ ವ್ಯಕ್ತಿ ಕೇಳ್ತಾನೆ, ನಾನೇನು ಮಾಡಿದ್ದೇನೆಂದು? ನನ್ನ ಬಗ್ಗೆ ನಿನಗೇನು ಗೊತ್ತು? ನನಗೆ ಇಷ್ಟೊಂದು ಆಧರಿಸ್ತಾ ಇದ್ದೀ ಎಂದು ಕೇಳಿದಾಗ, ಇಷ್ಟು ಒಳ್ಳೆ ಆಹಾರ ಬಡಿಸಿಕೊಟ್ಟಿದೆ, ನಾನೇನು ಮಾಡಿದ್ದೇನೆ ನಿನಗೆ ಎಂದು ಕೇಳ್ತಾ ಇದ್ರೆ ಈ ವ್ಯಕ್ತಿ ಹೇಳ್ತಾನೆ, ಅಯ್ಯಾ, ನೀವು ನನಗೆ ಒಂದನ್ನು ಮಾಡಿದ್ದೀರಿ. ಏನು ಮಾಡಿದ್ದೇನೆ? ಯಾವಾಗ ಏನು ಮಾಡಿದ್ದೇನೆ ನಾನು ಹೇಳ್ತೇನೆ ಅಂದ. ಈ ಅರಣ್ಯದಲ್ಲಿ ಬೆಳೆದಿರುವಂತಹ ಹಣ್ಣುಗಳಾಗಲಿ ತರಕಾರಿಗಳಾಗಲಿ ನಾನು ಪಟ್ಟಣಕ್ಕೆ ತಂದು ಮಾರಾಟ ಮಾಡ್ತೇನಯ್ಯ, ಬಂದಿರುವ ದುಡ್ಡಿನಿಂದ ಬದುಕುತ್ತೇನೆ, ನನ್ನ ಕುಟುಂಬ ಪೋಷಿಸಿಕೊಳ್ಳುತ್ತೇನೆ. ಹಾಗೆ ಮಾರಾಟ ಮಾಡಿ ಮನೆಗೆ ತಿರುಗಿ ಬರುವಾಗ ಭಯಂಕರವಾದ ಗುಡುಗು ಮಿಂಚಿನೊಂದಿಗೆ ಭಯಂಕರವಾದ ಮಳೆ ಸುರಿಯುತ್ತಾ ಇರುವಾಗ ಆ ಚಳಿಯಲ್ಲಿ ಮಳೆಯಲ್ಲಿ ನಡುಗುತ್ತಾ ನಿಮ್ಮ ದೊಡ್ಡ ಬಂಗ್ಲಾದ ಹೊರಗಡೆ ಒಂದು ಗೋಡೆ ಇದ್ರೆ ಆ ಗೋಡೆಗೆ ಒರಗಿಕೊಂಡಿದ್ದೆ, ಮಳೆ ನನಗೆ ಒದ್ದೆಪಡಿಸಬಾರದು ಎನ್ನುವುದಕ್ಕಾಗಿ ಮೇಲಿನಿಂದ ನೀವು ನಿಂತು ನೋಡಿದ್ರಯ್ಯ, ಮೇಲಿನಿಂದ ನೀವು ನೋಡಿ, ಏಯ್ ಏನ್ ಮಾಡ್ತಾ ಇದೀಯಲ್ಲಿ, ಹೋಗು ಅಲ್ಲಿಂದ, ಗಟ್ಟಿಗಟ್ಟಿಯಾಗಿ ಕೆರ್ಚಿ ಕೂಗಾಡಿದ್ರಯ್ಯ. ಹೋಗ್ಬೇಕಂತ ನನಗೂ ಇತ್ತು ಅಯ್ಯ, ಆದರೆ ಚಳಿ ತಾಳಲಾರದೆ ನಡುಗುತ್ತಿದ್ದೆ, ನರಳುತ್ತಾ ನಡುಗುತ್ತಾ ಅಲ್ಲೇ ಉಳ್ಕೊಂಡೆ ಅಯ್ಯ. ಆ ನಂತರ ನೀವೇನು ಮಾಡಿದ್ರಿ ಗೊತ್ತಾ? ನಿಮ್ಮ ಸೆಕ್ಯೂರಿಟಿ ಗಾರ್ಡ್ಗೆ ಕಳಿಸಿದ್ರೆ ಅಯ್ಯ, ನನ್ನ ಕುತ್ತಿಗೆಯನ್ನು ಹಿಡಿಸಿ ನನ್ನನ್ನು ಆ ಗೋಡೆ ಕೆಳಗಡೆಯಿಂದ ತಳ್ಳಿ ಹಾಕಿಸಿದ್ರಯ್ಯ. ಹಾಗೆ ತಳ್ಳಿ ಹಾಕುವಾಗ ಮೇಲೆ ನೀವು ನಿಂತಿರುವಾಗ ಬೆಳಕಿನಲ್ಲಿ ನಿಮ್ಮ ಮುಖ ನೋಡಿದೆ. ಆ ಮುಖ ನಾನು ಆ ದಿನ ನೋಡಿರೋದ್ರಿಂದಲೇ ಈ ದಿನ ನಾನು ನಿಮ್ಮನ್ನು ಗುರುತಿಡಿಯಲು ಸಾಧ್ಯವಾಯಿತು. ಮತ್ತೆ ಅಷ್ಟು ದುರ್ಮಾರ್ಗಿಯಂತೆ ವ್ಯವಹರಿಸಿರುವ ನನ್ನನ್ನು ಯಾಕೆ ಆಶ್ರಯ ಕೊಟ್ಟೆ? ಯಾಕೆ ಈ ದಿನ ನನಗೆ ಆಶ್ರಯ ಕೊಟ್ಟು ಆಹಾರ ಬಡಿಸಿದೆ?
ಆಗ ಆ ವ್ಯಕ್ತಿ ಹೇಳ್ತಾನೆ, ನೋಡಯ್ಯ ಆ ಟೇಬಲ್ ಮೇಲೆ ಅದನ್ನು ನೋಡಿದ್ದೀರಾ? ಹೌದು, ಏನದು? ಅದು ಪರಿಶುದ್ಧ ಸತ್ಯವೇದಾಂದ. ಆ ಪರಿಶುದ್ಧ ಸತ್ಯವೇದವೇ ನನಗೆ ಕಲಿಸಿದೆ ಅಯ್ಯ, ವೈರಿಯನ್ನು ಪ್ರೀತಿಸಬೇಕೆಂದು, ಹಸಿವೆಯಿಂದಿರುವಾಗ ಆಹಾರ ಬಿಡಬೇಕೆಂದು, ಹಾಗೆ ಮಾಡಿದರೆ ಪ್ರತಿಫಲ ದೊರಕುತ್ತದೆ ಎಂದು ಹೇಳಲಾಗಿದೆ ಎಂದ. ಪ್ರಿಯ ಸಹೋದರ ಸಹೋದರಿಯರೇ, ಇದು ದೇವರ ಆತ್ಮವುಳ್ಳವರು ಮಾಡುವ ಕೆಲಸವಾಗಿದೆ, ಎಲೀಷ ಮಾಡ್ತಿರುವ ಕೆಲಸವಾಗಿದೆ. ಆ ಕಡೆ ಜ್ಞಾನೋಕ್ತಿಯಲ್ಲಿರುವಂಥದ್ದು, ಆ ಕಡೆ ಮತ್ತಾಯನ ಸುವಾರ್ತೆಯಲ್ಲಿರೋದು, ರೋಮ ಪತ್ರಿಕೆಯಲ್ಲಿರುವಂಥದ್ದು, ಎಲ್ಲದರ ಸಾರಾಂಶ ಸೇಮ್ ಆಗಿದೆ. ಏನದು? ವೈರಿ ಹಸಿವೆಯಿಂದಿರುವಾಗ ಆಹಾರ ಬಡಿಸಿರಿ, ವೈರಿಗಳಿಗೂ ಕೂಡ ಪ್ರೀತಿಸಿ ನನ್ನ ಪ್ರೀತಿಯನ್ನು ತೋರಿಸಿರಿ. ಅದನ್ನೇ ಮಾಡುತ್ತಾನೆ ಎಲೀಷಾ. ಪ್ರತಿಫಲ ಏನಾಗಿತ್ತು? ಊಟ ಬಡಿಸುತ್ತಾನೆ, ಪ್ರತಿಫಲ ಏನಾಗಿತ್ತು? ಆ ವಚನವನ್ನು ಓದುತ್ತಿದ್ದೇನೆ, ಗಮನ ಕೊಟ್ಕೇಳಿ ಫ್ರೆಂಡ್ಸ್. ಎರಡನೇ ಅರಸುಗಳು 6:23. ಆಗ ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅರಸನ ಅಪ್ಪಣೆಯನ್ನು ಹೊಂದಿ ತಮ್ಮ ಯಜಮಾನನ ಬಳಿಗೆ ಹೋದರು. ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯದೊಳಗೆ ಏನಂತೆ ತಿರುಗಿ ಬರಲಿಲ್ಲ. ಇನ್ನು ಇಸ್ರಾಯೇಲರ ತಂಟೆಗೆ ಬರಲಿಲ್ಲ, ಅವರ ವಿರುದ್ಧ ಹೋಗಬಾರದು ಅಂದ್ಕೊಂಡ್ರಂತೆ. ಒಂದು ವೇಳೆ ಹೋಗುವ ಪ್ರಯತ್ನ ಮಾಡಿದ್ರೆ ಅವರ ದೇವರು ನಮ್ಮನ್ನು, ನಮ್ಮೆಲ್ಲರನ್ನು ಗಂಟು ಮೂಟೆಯಾಗಿ ಕಟ್ಟಿ ಅವರ ಕೈಗೆ ಕೊಡ್ತಾರೆ. ಅವರು ಪ್ರೀತಿಯುಳ್ಳವರಾಗಿದ್ದಾರೆ, ಪ್ರೀತಿ ತೋರಿಸುವಂತಹ ದೇವರನ್ನು ಹೊಂದಿದವರಾಗಿದ್ದಾರೆ. ಅವರ ತಂಟೆಗೆ ಹೋಗಬಾರದು ಎಂದು ಯೋಚಿಸಿ ಅವರು ಯುದ್ಧ ಮಾಡುವುದನ್ನೇ ಬಿಟ್ಟರು. ಪ್ರಿಯರೇ, ಆ ದಿನ ಬಡಿಸಿರುವ ಊಟ ಯುದ್ಧವನ್ನೇ ನಿಲ್ಲಿಸಿತು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಆತ್ಮ ನಮ್ಮಲ್ಲಿಯೂ ಇರುವುದಾದರೆ ನಾವು ಸಮಾಧಾನ ಪಡಿಸುವವರಾಗಿರುತ್ತೇವೆ, ನಮಗಿರುವವುಗಳನ್ನು ಸಂರಕ್ಷಿಸಿಕೊಳ್ಳುವವರಾಗಿರುತ್ತೇವೆ. ಅಷ್ಟು ಮಾತ್ರವಲ್ಲ, ಸಂಧಾನ ಮಾಡುವವರಾಗಿರುತ್ತೇವೆ ಹೊರತು ಶತ್ರುತ್ವ ಹೆಚ್ಚಿಸುವವರಾಗಿ ಮಾತ್ರ ಇರುವುದಿಲ್ಲ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು. ಎಲೀಷನು ಅದ್ಭುತವಾದ ಆತ್ಮೀಕತೆಯನ್ನು ಹೊಂದಿಕೊಂಡಿದ್ದ, ಸಮಾಧಾನವನ್ನೇ ಕೋರಿಕೊಂಡಿದ್ದ. ಎಷ್ಟೇ ಸಾರಿ ಶತ್ರುಗಳು ರೇಗಿಸಿದರೂ ಕೂಡ ಜಗಳಕ್ಕಾಗಿ ಹೋಗದೆ ಸಮಾಧಾನವನ್ನೇ ಉಂಟು ಮಾಡಿದ. ತನಗಿರುವ ಆತ್ಮೀಕತೆಯ ನಿಮಿತ್ತ ದೇಶವನ್ನೇ ಸಂರಕ್ಷಿಸಿಕೊಂಡ. ಅಷ್ಟು ಮಾತ್ರವಲ್ಲ, ಶತ್ರು ಅವನ ಕೈಗೆ ಒಪ್ಪಿಸಿಕೊಡಲಾದಾಗ್ಯೂ ಕೂಡ ಪ್ರತಿಕಾರಗಳನ್ನು ಅವನು ಬೆಳೆಸಿಕೊಳ್ಳಲಾರದೆ ಯೆಶಾಯಾ ಪ್ರೀತಿಯನ್ನೇ ತೋರಿಸಿದ. ಶತ್ರುವಿಗೂ ಕೂಡ ಭೋಜನ ಮಾಡಿಸಿ ಕಳಿಸುತ್ತಾನೆ, ಆ ಭೋಜನದ ಮೂಲಕ ಯುದ್ಧವನ್ನೇ ನಿಲ್ಲಿಸಿದ. ಇಂಥ ಆತ್ಮಿಕತೆ ನಮಗೂ ದಯಪಾಲಿಸಿರಿ, ಇಂಥ ವ್ಯಕ್ತಿತ್ವ ನಮಗೂ ದಯಪಾಲಿಸಿರಿ. ನೀವು ಕರೆದ ಕೂಡಲೇ ಪ್ರತಿಕ್ರಿಯೆ ಸಲ್ಲಿಸುವಂತಹ ಪರಿಶುದ್ಧವಾದ ಜೀವಿತ ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಾವು ಬದುಕಿರುವವರೆಗೂ ನಿಮ್ಮ ಮಾತನ್ನು ಕೇಳುತ್ತಾ ನಿಮ್ಮ ಮಾತುಗಳಿಗೆ ವಿಧೇಯರಾಗುತ್ತಾ ಪ್ರಶಾಂತವಾಗಿ ಬದುಕುವ ಕೃಪೆಯನ್ನು ಕನಿಕರವನ್ನು ನಮಗೆ ಕೊಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.